ಎಲ್ಲರಿಗೂ ನಮಸ್ಕಾರ ಚಿರಂಜೀವಿ ಸರ್ಜಾ ನಿಧನರಾದ ಬಳಿಕ ಅವರ ಪತ್ನಿ ಮೇಘನರಾಜ್ ನೋವಿನಲ್ಲಿ ಮುಳುಗುವಂತಾಯಿತು ತುಂಬು ಗರ್ಭಿಣಿಯಾದ ಅವರ ಸ್ಥಿತಿ ಕಂಡು ಎಂಥವರಿಗೂ ಸಹ ಮನ ಕರಗುವಂತಿತ್ತು ಆ ಸಮಯದಲ್ಲಿ ಕನ್ನಡ ಚಿತ್ರರಂಗದ ಕೆಲವು ಹಿರಿಯ ನಟಿಯರು ಮೇಘನರಾಜ್ ಮನೆಗೆ ಭೇಟಿ ನೀಡಿ ಅವರ ಮುಖದಲ್ಲಿ ನಗು ಮೂಡಿಸಿದ್ರು ನಟಿಯರಾದ ಮಾಳ್ವಿಕಾ ಅವನ ಶ್ರುತಿ ಮತ್ತು ಸುಧಾರಾಣಿ ಕೂಡ ಸಾಥ್ ನೀಡಿದ್ರು ಮೇಕನರಾಜ್ ಪಾಲಕರಾದ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಿ ಅವರ ಜೊತೆಗೆ ಈ ನಟಿಯರಿಗೆ ಹಲವು ವರ್ಷಗಳ ಸ್ನೇಹವಿದೆ ಇದೀಗ ಮೇಕನ ಅವರ ಮಗನಾದ ಜೂನಿಯರ್ ಚಿರು ಜೊತೆ ಖುಷಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮೇಕನರಾಜ್ ಅವರ ಮನೆಗೆ ನಟಿ ಸುಧಾರಾಣಿ ಅವರು ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಜೂನಿಯರ್ ಚಿರುಗಾಗಿ ವಿಶೇಷವಾದ ಬಣ್ಣ ಬಣ್ಣದ ಆಟಿಕೆಗಳನ್ನು ಉಡುಗೊರೆಯಾಗಿ ತಂದುಕೊಟ್ಟಿದ್ದಾರೆ ಅಲ್ಲದೆ ಮೇಘನಾ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಸುಂದರಾಜ್ ಹಾಗೂ ಪ್ರಮೀಳಾ ಜೋಶಾಯಿ ಅವರ ಜೊತೆ ಹಲವು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಜೂನಿಯರ್ ಚಿರು ಜೊತೆ ತುಂಬ ಸಮಯ ತಮಾಷೆ ಮಾಡುತ್ತಾ ಆಟವಾಡಿದ್ದಾರೆ ಸುಧಾ ಜೊತೆ ಮಗಳಾದ ನಿಧಿ ಕೂಡ ಹೋಗಿದ್ದು ಜೂನಿಯರ್ ಚಿರುವನ್ನು ನಿಧಿ ಎತ್ತಿಕೊಂಡು ಖುಷಿಪಟ್ಟಿದ್ದಾರೆ ಇದರ ಬಗ್ಗೆ ಮಾತನಾಡಿರುವ ಸುಧಾರಾಣಿ ಅವರು ನಾನು ಬಾಲನಟಿ ಆದಾಗಿನಿಂದಲೂ ಕೂಡ ಸುಂದರರಾಜ್ ಅವರ ಪರಿಚಯವಿದೆ ಚಿತ್ರರಂಗದಲ್ಲಿ ಜೊತೆಯಾಗಿ ನಾವೆಲ್ಲ ಹಲವು ವರ್ಷಗಳನ್ನು ಕಳೆದಿದ್ದೇವೆ ಗರ್ಭಿಣಿಯಾದ ಮೇಕನರಾಜ್ ಅವರನ್ನ ನಾನು ನೋಡಿದ್ದೆ ಮನಸ್ಸಿಗೆ ತುಂಬ ನೋವಾಗಿತ್ತು ಆದರೆ ಇಂದು ಚಿರು ಮತ್ತೆ ಮಗನ ರೂಪದಲ್ಲಿ ಬಂದಿದ್ದಾರೆ ಮೇಕನ ಮುಖದಲ್ಲಿ ಮತ್ತೆ ಖುಷಿ ತಂದಿದ್ದಾರೆ ಮೇಕನ ಸದಾ ಹೀಗೆ ಸಂತೋಷದಿಂದ ಇರಲಿ ಅನ್ನೋದೇ ನಮ್ಮ ಆಸೆ ತಾಯಿ ಮಗ ಇಬ್ಬರಿಗೂ ಒಳ್ಳೆಯದಾಗಲಿ ಎಂದಿದ್ದಾರೆ